ಹುಬ್ಬಳ್ಳಿಯಲ್ಲಿ ನಡೆದ 5ನೇ ರಾಷ್ಟ್ರಮಟ್ಟದ ಉದ್ಯೋಗ ಮೇಳಕ್ಕೆ ಆನ್ಲೈನ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಅಂಚೆ ಇಲಾಖೆ, ರೈಲ್ವೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಆಯುಷ್ ಇಲಾಖೆ ಸಚಿವ ಡಾಕ್ಟರ್ ಮುಂಜಪರ ಮಹೇಂದ್ರಭಾಯ್ ಕಲುಭಾಯ್, ರೈಲ್ವೆ ಇಲಾಖೆಯ ಹೆಚ್ಚುವರಿ ವಿಭಾಗೀಯ ವ್ಯವಸ್ಥಾಪಕರಾದ ಸಂತೋಷ್ ಕುಮಾರ್ ವರ್ಮ, ಅಂಚೆ ಇಲಾಖೆಯ ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಡಾಕ್ಟರ್ ಮುಂಜಪುರ ಮಹೇಂದ್ರಭಾಯ್ ಕಲುಭಾಯ್ ದೇಶಾದ್ಯಂತ 71,000ಕ್ಕೂ ಅಧಿಕ ಯುವಜನತೆಗೆ ಸರ್ಕಾರಿ ಉದ್ಯೋಗ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗುತ್ತಿದೆ, ವರ್ಷದಲ್ಲಿ 10 ಲಕ್ಷ ಜನರಿಗೆ ಉದ್ಯೋಗ ನೀಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಎಂದು ತಿಳಿಸಿದರು. अलग अलग 45 जगह पर 71,000 से ज्यादा जो कैंडिडेट है इनको आज हम ये जॉब लेटर ऑफर कर रहे हैं. और मैं ये सब लोगों को प्रधानमंत्री जी की ओर से और गवर्नमेंट ऑफ इंडिया की ओर से ये सब लोगों को मैं शुभेच्छा आज प्रदर्शित करता हूँ कि आप भी सरकार का एक पार्ट बनके जो प्रधानमंत्री नरेंद्र भाई मोदी का एक नया भारत बनाने का जो सपना है उसमें आप योगदान करें. ಹೊಸದಾಗಿ ನೇಮಕಾತಿ ಪತ್ರ ಪಡೆದ ಹಲವರು ತಮ್ಮ ಅನಿಸಿಕೆಗಳನ್ನು ಡಿಡಿ ನ್ಯೂಸ್ ಒಂದಿಗೆ ಹಂಚಿಕೊಂಡರು. ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ಪಡೆದ ಅಂಜಲಿ ಕುಮಾರಿ ಉದ್ಯೋಗ ಅವಕಾಶ ಕಲ್ಪಿಸಿದ ಸರ್ಕಾರಕ್ಕೆ ಧನ್ಯವಾದಗಳು ಎಂದು ತಿಳಿಸಿದರು. सार्थक करूंगी, मौका जो ये सुनहरा मिला है उसे हर तरह से सार्थक करूंगी, बन के विकास रथ का एक दायित्ववाहक अपने भारत के विकास का दर्पण बनूंगी. चंदना नायक अंचे इलाखे ಅಲ್ಲಿ ನೇಮಕಾತಿ ಪಡೆದಿರುವುದು ಸಂತಸ ತಂದಿದೆ ಎಂದರು. ತುಂಬಾ ಖುಷಿ ಕೊಡುವ ವಿಚಾರ ಆಗಿದೆ. ನನ್ನ ಕಮ್ಯುನಿಟಿ ಸರ್ಮನ ಕೊಲೆ ಚಾರ್ಜ್ ಸಿಕ್ಕಿದೆ. ನಾ ಇಂಡಿಯನ್ ಗವರ್ನಮೆಂಟ್ ಅಂಡ್ ಪ್ರೈಮ್ ಮಿನಿಸ್ಟರ್ ಮೋದಿಗೆ ಫ್ಯಾನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.